ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾವು ಒಂದು ಎಲೆಕ್ಟ್ರಾನಿಕ್ ಐಟಮ್ದು ಶಾಪಿಂಗಿಗೆ ಹೋಗಿದ್ದೀವಿ. ಒಂದು ಎಲೆಕ್ಟ್ರಾನಿಕ್ ಐಟಮ್ ಬೇಕಿತ್ತು, ಹಾಗಾಗಿ ಶಾಪ್ ಮಾಡೋಣ ಅಂತ ಬಂದಿದ್ದೀವಿ. ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಎಲ್ಲ ನಮ್ಮ ಮೈಸೂರಿನಲ್ಲಿ ಎಲ್ಲೆಲ್ಲಿ ಮೇನ್ ಶೋರೂಮ್ಸ್ ಇದೆ ಎಲ್ಲ ಕಡೆಗೂ ಹೋಗಿದ್ದೀವಿ. ನಾವು ಅದನ್ನು ತುಂಬ ರಿಸರ್ಚ್ ಮಾಡಿ ತಗೊಂಡಿದ್ದೀವಿ. ಅದು ಏನು ಪ್ರಾಡಕ್ಟ್ ಅಂತ ನೀವು ಮುಂದೆ ನೋಡ್ತೀರಾ. ಎಲ್ಲ ಶೋರೂಮ್ಗೂ ಹೋಗಿದ್ದೀವಿ. ಕ್ರೋಮಾ, ರಿಲಯನ್ಸ್ ಡಿಜಿಟಲ್, ಗಿರಿಯಾಸು ಮೈಸೂರಲ್ಲಿ ಎರಡಿದೆ, ಸಿಟಿಯಲ್ಲಿ ಒಂದಿದೆ, ಕುವೆಂಪು ನಗರಲ್ಲಿ ಒಂದಿದೆ. ಎಲ್ಲ ಕಡೆಯೂ ಹುಡುಕಿದ್ವಿ, ನಮಗೆ ಬೇಕಾಗಿದ್ದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಮತ್ತು ತುಂಬ ರಿಸರ್ಚ್ ಮಾಡಿದ್ದೀವಿ, ಯಾವ ಥರ ತೊಗೋಬೋದು, ಯಾವ ಬ್ರ್ಯಾಂಡಲ್ಲಿ ತೊಗೋಬೋದು ಅನ್ನೋದನ್ನು ತುಂಬ ರಿಸರ್ಚ್ ಮಾಡಿ ಹುಡುಕಿ ತುಂಬ ಟೈಮ್ ಡ್ಯೂರೇಷನ್ ಕೊಟ್ಟು ಅದಕ್ಕೆ ಆನ್ಲೈನಲ್ಲಿ ಬೆಸ್ಟಾ ಆಫ್ಲೈನಲ್ಲಿ ಬೆಸ್ಟಾ, ಯಾವ ಶೋರೂಮಲ್ಲಿ ಏನು ಪ್ರೈಸ್ ಡಿಫ್ರೆನ್ಸ್ ಇದೆ, ಪ್ರೈಸ್ ಕಂಪೇರ್ ಮಾಡಿ ಮತ್ತು ಬ್ರ್ಯಾಂಡ್ಸಲ್ಲಿ ಕಂಪೇರ್ ಮಾಡಿ ನೋಡಿ ತಗೊಂಡಿದ್ದೀವಿ. ನೀವು ನೋಡ್ತೀರಾ ಮುಂದೆ ಏನು ಅದು ಪ್ರಾಡಕ್ಟ್ ಅಂತ. ಮತ್ತು ನಾವು ಬುಕ್ ಮಾಡಿದ್ಮೇಲೂ ತುಂಬ ದಿನ ವೆಯ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 20 to 25 days ಬುಕ್ ಮಾಡಿದ್ಮೇಲೆ ವೆಯ್ಟ್ ಮಾಡಿದ್ದೀವಿ. ಫಸ್ಟು ಗಿರಿಯಾಸಿಗೆ ಹೋದ್ವಿ. ನಮ್ಮದು ವಾಷಿಂಗ್ ಮಿಷಿನು ಮತ್ತು ಫ್ರಿಜ್ಜು ತೊಗೊಂಡಿದ್ದು ಗಿರಿಯಾಸಲ್ಲಿ ಕುವೆಂಪು ನಗರ್ ಬ್ರ್ಯಾಂಚಲ್ಲಿ. ನಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದರು, ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದರು. ಹಾಗಾಗಿ ನಾವು ಅಲ್ಲಿಗೆ ಫಸ್ಟು ಹೋಗಿದ್ದು. ಆದರೆ ಅಲ್ಲಿ ನಮಗೆ ಬೇಕಾಗಿದ್ದು ಮಾಡಲ್ ಸಿಕ್ಕಿರಲಿಲ್ಲ, ಲೇಟೆಸ್ಟ್ ಮಾಡಲ್ ಸಿಕ್ಕಿರಲಿಲ್ಲ. ಹಾಗಾಗಿ ಅಲ್ಲಿಂದ ಸಿಟಿ ಇದಕ್ಕೆ ಹೋದ್ವಿ, ಸಬರ್ಬನ್ ಸ್ಟ್ಯಾಂಡ್ ಎದುರುಗಡೆ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿನೂ ಸಿಕ್ಕಿರಲಿಲ್ಲ. ಆಮೇಲೆ ನಾವು ಅಮ್ಮನ ವಾಷಿಂಗ್ ಮಿಷಿನ್ ಕ್ರೋಮಾದಲ್ಲಿ ನೋಡಿದ್ವಲ್ಲ, ಹಾಗಾಗಿ ಕ್ರೋಮಾದಲ್ಲಿ ಬಂದು ನೋಡಿದ್ವಿ. ಅವರು ನೀವು ಬುಕ್ ಮಾಡಬೇಕು, ಟೈಮ್ ಹಿಡಿಯತ್ತೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನೋಡೋಣ ಅಂತ ರಿಲಯನ್ಸ್ ಡಿಜಿಟಲ್ಗೆ ಹೋದ್ವಿ, ಅಲ್ಲಿ ಸ್ವಲ್ಪ ಸರ್ವಿಸ್ ಬೇಗ ಕೊಡ್ತಾರೆ ಅಂತ. ಅಲ್ಲಿನೂ ಹಾಗೆ ಹೇಳಿದ್ರು, ನೀವು ಬುಕ್ ಮಾಡಬೇಕು, ಬುಕ್ ಮಾಡಿ ವೆಯ್ಟ್ ಮಾಡಲೇಬೇಕು ಅಂತ ಹೇಳಿದ್ರು. ಆಮೇಲೆ ಈಗ ಕ್ರೋಮಾದಲ್ಲಿ ಮತ್ತು ರಿಲಯನ್ಸ್ ಡಿಜಿಟಲಲ್ಲಿ ನಾವು ರೇಟನ್ನು ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ವಿ. ರಿಲಯನ್ಸ್ ಡಿಜಿಟಲಿಗೆ ಹೋಲಿಸ್ಕೊಂಡ್ರೆ ಕ್ರೋಮಾದಲ್ಲಿ ನಮಗೆ ಸ್ವಲ್ಪ ರೇಟ್ ಕಮ್ಮಿನೇ ಅನ್ನಿಸ್ತು. ಹಾಗಾಗಿ ನಾವು ಕ್ರೋಮಾದಲ್ಲೇ ಬುಕ್ ಮಾಡಿದ್ವಿ. ಈಗ ಬಂದಿದೆ, ನೋಡ್ತಾ ಇದ್ದೀರಾ. ನಾವು ತೊಗೊಂಡಿರೋದು LG ಡಿಶ್ ವಾಷರು. ಈಗ ಮನೆಗೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ, ಮನೆಗೆ ತಂದಿದ್ದಾರೆ. ನಾನು ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ನಾನು ಹೇಳ್ದೆ ಅಲ್ವಾ, ಬುಕ್ ಮಾಡಿ 25 days ಆದಮೇಲೆ ನನಗೆ ಅದು ಡಿಲಿವರಿಡ್ ಆಗಿರೋದು. ಯಾಕೆ ಈ ಥರ ಲೇಟ್ ಆಗಿದೆ ಅಂತ ಅಂದರೆ, ಇದು ಲೇಟೆಸ್ಟ್ ವರ್ಷನ್ನು, ನವೆಂಬರಲ್ಲಿ ಅದು ಲಾಂಚ್ ಆಗಿರೋದು. ಹಾಗಾಗಿ ಪ್ರೊಡಕ್ಷನ್ ನಡೀತಾ ಇತ್ತು, ಹಾಗಾಗಿ ನಮಗೆ ಅದು ಡಿಲಿವರಿ ಆಗೋದು ಲೇಟ್ ಆಯಿತು. ನಾವು ಹೊಸದೇ ಬೇಕು, ಈಗ ಲೇಟೆಸ್ಟ್ ಮಾಡಲ್ಲೇ ಬೇಕು ಅಂತ ನಾವು ವೆಯ್ಟ್ ಮಾಡಿ ತೊಗೊಂಡ್ವಿ. ಲಾಸ್ಟ್ ಇಯರ್ದು 2022-21 ಮಾಡೆಲ್ಸ್ ಎಲ್ಲ ಸಿಗುತ್ತೆ, ಸ್ವಲ್ಪ ರೇಟ್ ಕಮ್ಮಿಯಲ್ಲೇ ಸಿಗುತ್ತೆ. ನಮಗೆ ಅದು ಬೇಡ, ಈಗ ಲೇಟೆಸ್ಟ್ ವರ್ಷನ್ದೇ ಬೇಕು ಅಂತ ಅಂದ್ಕೊಂಡು ವೆಯ್ಟ್ ಮಾಡಿ ತೊಗೊಂಡ್ವಿ. ಮತ್ತು ಇನ್ನು ಆನ್ಲೈನಲ್ಲಿ ಬಿಟ್ಟಿಲ್ಲ, ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಬಿಟ್ಟಿಲ್ಲ. ಹಳೆ ಮಾಡೆಲ್ಲೇ ತೋರಿಸುತ್ತೆ, ಆನ್ಲೈನಲ್ಲಿ ಸಿಗ್ತಿಲ್ಲ ನಮಗೆ. ಹಾಗಾಗಿ ನಾವು ಆಫ್ಲೈನಲ್ಲೇ ವೆಯ್ಟ್ ಮಾಡಿ ತೊಗೊಂಡಿದ್ದು. ಆ್ಯಕ್ಚುಲಿ ಇಲ್ಲಿ ಬರ್ತಾ ಇಲ್ಲ ಅದು, ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರೋದ್ರಿಂದ ಮತ್ತು ರಟ್ಟು ಕವರಿಂಗ್ ಎಲ್ಲ ದೊಡ್ಡದಾಗಿರೋದ್ರಿಂದ ಬರ್ತಾ ಇಲ್ಲ. ಇಲ್ಲೇ ಓಪನ್ ಮಾಡ್ತಾ ಇದ್ದಾರೆ, ಓಪನ್ ಮಾಡಿ ಒಳಗೆ ತರ್ತಾರೆ. ನಮಗೆ ಡಿಶ್ ವಾಷರಲ್ಲಿ ಮೇನಾಗಿ 4 ಬ್ರ್ಯಾಂಡ್ಸು ನಮ್ಮ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ ನಡೀತಾ ಇರೋದು. ಸ್ಯಾಮ್ಸಂಗು, IFB, ಬಾಶ್ ಮತ್ತು LG. ಡಿಶ್ ವಾಷರಲ್ಲಿ LG ಟಾಪ್ ಬ್ರ್ಯಾಂಡು. LG, ನೆಕ್ಸ್ಟು IFB, ಬಾಶ್ ಸೇಮ್ ಬರುತ್ತೆ, ನೆಕ್ಸ್ಟು ಸ್ಯಾಮ್ಸಂಗ್ ಬರುತ್ತೆ. ಮತ್ತು ಇವ್ರದ್ದು ಓಲ್ಟಾಸು ಸಿಗುತ್ತೆ, ಟಾಟಾ ಅವ್ರದ್ದು ಓಲ್ಟಾಸು ಸಿಗುತ್ತೆ, ಅದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ LG ಎಲ್ಲದಕ್ಕೂ ಕಂಪೇರಿಟಿವ್ಲಿ ನಾಯ್ಸ್ ಕಮ್ಮಿ ಇರುತ್ತೆ, ಮತ್ತು ಆಟೋ ಸ್ಟಾರ್ಟ್ ಆಗುತ್ತೆ. ಕರೆಂಟ್ ಹೋದಾಗ ನಿಮಗೆ ಆಟೋ ಸ್ಟಾರ್ಟ್ ಆಗುತ್ತೆ, ಅದೊಂದು ಮೇನ್ ಫೀಚರ್ ಅಂತಲೇ ಹೇಳ್ಬೋದು. ಬೇರೆದೆಲ್ಲ ಏನಾಗುತ್ತೆ ಅಂದರೆ ಅಲ್ಲಿಂದನೇ ಮತ್ತೆ ಆಫ್ ಆಗಿ ಮತ್ತೆ ಫಸ್ಟಿಂದನೇ ಅದು ಆನ್ ಆಗುತ್ತೆ, ಇದಿಲ್ಲ ಆಟೋ ಸ್ಟಾರ್ಟ್ ಆಗುತ್ತೆ. ಮತ್ತು ಪವರ್ ಸೇವಿಂಗ್ ಇದೆ, ಹಾಗಾಗಿ ಎಲ್ಲನೂ ಕಂಪೇರ್ ಮಾಡಿ ನಾವು LG ಪ್ರಿಫರ್ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ನಮ್ಮ ಮನೇಲಿ ಈ ಎಲ್ಲ ಪ್ರಾಡಕ್ಟ್ಸು LG, TV, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಡಿಶ್ ವಾಷರ್ ಎಲ್ಲ LG ಇದೆ. ಬಂದವರೆಲ್ಲ ಹೇಳ್ತಾಯಿರ್ತಾರೆ, ನಿಮ್ಮನ್ನೇ LG ಪ್ರಾಡಕ್ಟ್ಸೇ ಇದೆ ಅಲ್ವಾ ಅಂತ. ಆದರೆ ಕಂಪೇರಿಟಿವ್ಲಿ ಎಲ್ಲ ಬ್ರ್ಯಾಂಡ್ಸಿಗೂ ಕಂಪೇರ್ ಮಾಡಿದಾಗ ನಮಗೆ LG ಬೆಸ್ಟ್ ಅನ್ನಿಸ್ತು.
ಫೈನಲಿ 25 days ವೇಟ್ ಮಾಡಿದ್ದಕ್ಕೂ ನಮ್ಮ ಮನೆಗೆ ಬಂದಿದೆ. ನನಗೆ ಇದು ಯೂಸ್ಫುಲ್ ಅಂತ ಅನಿಸುತ್ತೆ, ಯೂಸ್ಫುಲ್ಲಾಗಿ ಇದೆ. ನಾನು ಮುಂದೆ ಅದು ಹೇಗೆ ವಾಶ್ ಮಾಡುತ್ತೆ ಏನು ಅದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಇದು ನೋಡಿ ಲುಕ್ ವೈಸು ಎಷ್ಟು ಚೆನ್ನಾಗಿದೆ ಅಂದರೆ, ಸ್ಟೇನ್ಲೆಸ್ ಸ್ಟೀಲು, ಗ್ರೇ ಕಲ್ಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಇದನ್ನು ತರಿಸಿದ್ವಿ, ಆದರೆ ಇನ್ನು ಎಲೆಕ್ಟ್ರಿಷಿಯನ್ ವರ್ಕು ಮತ್ತು ಪ್ಲಂಬಿಂಗ್ ವರ್ಕು ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಇನ್ನೂ ಒಂದು 3-4 days ವೇಯ್ಟ್ ಮಾಡಿದ್ವಿ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ. ಪ್ಲಂಬರ್ ಬರಬೇಕಿತ್ತು, ಅದಕ್ಕೆ ಕನೆಕ್ಷನ್ಸ್ ಕೊಡಬೇಕಿತ್ತು, ಮತ್ತು ಎಲೆಕ್ಟ್ರಿಷಿಯನ್ ಬಂದು ಅದಕ್ಕೆ ಪಾಯಿಂಟ್ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ಅವರೆಲ್ಲ ಬಂದು ಮಾಡಿಕೊಟ್ಟು ಹೋದರು. ನೋಡಿ ಡಿಶ್ ವಾಷರ್ ಈ ಥರ ಬರುತ್ತೆ, ಎರಡು ರ್ಯಾಕನ್ನು ಕೊಟ್ಟಿರ್ತಾರೆ. ಕೆಳಗಡೆದು ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ, ಪ್ಲೇಟ್ಸನ್ನು ಇಡೋದಕ್ಕೆ ಕೆಳಗಡೆ ನಾವು ಯೂಸ್ ಮಾಡ್ತೀವಿ. ಮೇಲ್ಗಡೆ ಬೌಲ್ಸು, ಗ್ಲಾಸಸ್ಸು, ಸ್ಪೂನ್ಸು, ಸ್ಪ್ಯಾಚುಲರ್ಸು ಹೀಗೆ ಮೇಲೆ ಇಟ್ಕೋಬೋದು. ಇದೊಂದು ಕೆಟ್ಲರಿ ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ, ಅದು ನಮಗೇನು ಯೂಸ್ ಆಗಲ್ಲ, ಅದನ್ನು ತೆಗೆದಿಟ್ಕೋಬಿಡ್ತೀವಿ. ಇಲ್ಲಿ ಸ್ಪೂನ್ಸ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ಪೂನ್ಸ್ ಎಲ್ಲ ಹಾಕ್ಲಿಕ್ಕೆ ಎರಡು ಕಡೆಯೂ ಕೊಟ್ಟಿದ್ದಾರೆ. ಇಲ್ಲಿ ನಾವು ಜಾಸ್ತಿ ಬೌಲ್ಸು, ಗ್ಲಾಸು, ಸ್ಪೂನ್ಸು, ಸ್ಪ್ಯಾಚುಲರ್ಸು, ಸಣ್ಣ ಸಣ್ಣ ಪ್ಲೇಟ್ಸು ಆ ಥರದ್ದನ್ನು ಇಟ್ಕೋಬೋದು. ಈ ಥರ ಇದೆ ಡಿಶ್ ವಾಷರ್. ಅಲ್ಲಿ ಪೌಡರು ಅಥವಾ ಲಿಕ್ವಿಡ್ಡು, ಇಲ್ಲಿ ಶೈನಿಂಗ್ದು ಲಿಕ್ವಿಡ್ಡು ಆ ಥರ ಎಲ್ಲ ಹಾಕೋಕ್ಕೆ ಕೊಟ್ಟಿದ್ದಾರೆ. ಅವ್ರು ಟೆಕ್ನಿಷಿಯನ್ ಬಂದು ತೋರಿಸ್ತಾರಲ್ಲ, ಆಗ ನಾನು ನಿಮಗೆ ತೋರಿಸ್ತೀನಿ. ಲುಕ್ ವೈಸ್ ಮಾತ್ರ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ, ನಮಗೆ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಗೆ ಕಿಚನ್ ಪಕ್ಕದಲ್ಲೇ ಅಡ್ಜಸ್ಟ್ ಮಾಡಿದ್ದೀವಿ ಅದಕ್ಕೆ ಜಾಗನ. ಪ್ಲಂಬರ್ ಬಂದಿದ್ದಾರೆ ನೋಡಿ, ಎಲೆಕ್ಟ್ರಿಷಿಯನ್ ಬಂದು ಮಾಡಿ ಹೋದರು, ಪಾಯಿಂಟ್ ಮಾಡಿ ಹೋದರು, ಈಗ ಪ್ಲಂಬರ್ ಬಂದು ಅದಕ್ಕೆ ಪೈಪ್ಲೈನನ್ನು ಮಾಡ್ತಾ ಇದ್ದಾರೆ, ವಾಟರ್ ಲೈನನ್ನು ಮಾಡ್ತಾ ಇದ್ದಾರೆ. ಈ ಥರ ಮಾಡಿದ್ದಾರೆ, ಪ್ಯೂರಿಫೈಯರ್ಗೆ ಕೊಟ್ಟಿರ್ತಾರಲ್ಲ ಪಾಯಿಂಟು, ಅದರಿಂದ ಪೈಪ್ಲೈನನ್ನು ಮಾಡ್ಕೊಂಡಿದ್ದಾರೆ. ಮಾಡಿ ಇಲ್ಲೊಂದು ವಾಲನ್ನು ಕೊಟ್ಟಿದ್ದಾರೆ, ಆನ್ ಆ್ಯಂಡ್ ಆಫ್ಗೆ ವಾಲ್ ಕೊಟ್ಟಿದ್ದಾರೆ. ಈಗ ಟೆಕ್ನಿಷಿಯನ್ ಬಂದಿದ್ದಾರೆ, ಟೆಕ್ನಿಷಿಯನ್ ಬಂದು ಅದನ್ನು ಅಟ್ಯಾಚ್ ಮಾಡ್ತಿದ್ದಾರೆ, ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ನಮಗೆ. ಅವರು ಹೇಗೆ ಏನು ಎಲ್ಲ ತೋರಿಸಿ ಕೊಡ್ತಿದ್ದಾರೆ ನೋಡಿ. ಇಲ್ಲಿ ನೀಟಾಗಿ ಕಿಚನ್ ಪಕ್ಕನೇ, ಕಿಚನ್ ಪಕ್ಕ ವಾಶ್ ಬೇಸನ್ ಪಕ್ಕನೇ ನಮಗೆ ಸಿಕ್ಕಿದೆ ಜಾಗ. ಚೆನ್ನಾಗಿ ವಾಶ್ ಬೇಸನಲ್ಲಿರೋ ಪಾತ್ರೆನ ಹಾಗೆ ಅಕ್ಕಿ ನಾವು ವಾಶ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ದೂರ ದೂರ ಇದ್ದರೆ ಅದನ್ನು ತಗೊಂಡು ಬೇರೆ ಕಡೆ ಇಟ್ಕೊಂಡು ಮತ್ತೆ ಅದನ್ನು ಫಿಲ್ ಮಾಡಿ ನಾವು ವಾಶ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಮಗೆ ಇಲ್ಲಿ ಡೈನಿಂಗ್ ಹಾಲಲ್ಲೇ ಸಿಕ್ಕಿದೆ ಜಾಗ, ತುಂಬ ಚೆನ್ನಾಗಿ ಆಗಿದೆ. ನಾವೊಂದು ಕಂಪ್ನಿದು ತರಿಸಿದ್ವಿ, ಎಲ್ ಜಿ ಕಂಪ್ನಿಯಿಂದ ಒಂದು ನಮಗೆ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ ವಾಶ್ ಮಾಡಲಿಕ್ಕೆ. ಅದನ್ನು ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತೋರಿಸ್ತೀನಿ, ಯಾವುದು ನಾವು ಪೌಡರ್ನ ಯೂಸ್ ಮಾಡ್ತೀವಿ, ಯಾವುದು ಲಿಕ್ವಿಡನ್ನು ಯೂಸ್ ಮಾಡ್ತೀವಿ, ಮತ್ತು ಕರೆಂಟ್ ಬಿಲ್ ಎಷ್ಟು ಬರುತ್ತೆ, ವಾಟರ್ ಬಿಲ್ ಎಷ್ಟು ಬರುತ್ತೆ, ಮತ್ತು ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಎಷ್ಟಾಗುತ್ತೆ ಅದೆಲ್ಲ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹೇಳ್ತೀನಿ. ಈಗ ಅಲ್ಲಿ ಸಾಲ್ಟ್ ಹಾಕಲಿಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಒಂದು ಹಾಕಲಿಕ್ಕೆ ಒಂದು ಕೆನಲನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸಾಲ್ಟನ್ನು ಹಾಕ್ತಿದ್ದಾರೆ. ಅದು 1 kg ಬರುತ್ತೆ ಪ್ಯಾಕು, 1 kg ಪೂರ ಹಿಡಿಯುತ್ತೆ. ಹಾಕ್ಬಿಟ್ರೆ ನಿಮಗೆ ಒಂದು 5-6 months ಒನ್ಸ್ ನಾವು ಅದನ್ನು ಹಾಕಬೇಕಾಗಿರುತ್ತೆ, ಪದೇ ಪದೇ ಹಾಕೋಷ್ಟೇನಿರೋದಿಲ್ಲ. ಇದು ಸಾಲ್ಟ್ ಒಂದನ್ನು. ಇನ್ನು ಡಿಟರ್ಜೆಂಟ್ನ ಎವ್ರಿ ವಾಶಿಗೂ ಹಾಕಬೇಕು,
ಮತ್ತು ಶೈನಿಂಗ್ದೊಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ನ ನೀವು ಅದು ಖಾಲಿ ಆದಾಗ 100 ml ಹಿಡಿಯತ್ತದು. ಪೂರ ಹಾಕಿದ್ರೆ ನಮಗೊಂದು 2 to 3 months ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹಾಕಿದಾಗ ಹೇಗಿತ್ತೋ ಹಾಗೆ ಇದೆ ಈಗೂ. ನಾನು 1 month ಆಯಿತು ಯೂಸ್ ಮಾಡೋಕ್ಕೆ ಶುರು ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾತ್ರನ ಹೇಗೆ ಫಿಲ್ ಮಾಡೋದು, ಹೇಗೆ ವಾಶ್ ಮಾಡುತ್ತೆ ಅದರದ್ದು ರಿವ್ಯೂನ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.